ಕಿಚ್ಚ ಸುದೀಪ್ ಅವರ ಟ್ವೀಟ್ಗಳು ಇವತ್ತು ಬೆಳಗ್ಗೆಯಿಂದನೇ ವೈರಲ್ ಆಗ್ತಾಯಿದಾವೆ ಅಂತಲೇ ಹೇಳ್ಬೋದು ಆ್ಯಶ್ ಟ್ಯಾಗ್ ಆ್ಯಸ್ಕ್ ಕಿಚ್ಚ ಅನ್ನುವಂತಹ ಒಂದು ಥ್ರೆಡ್ ಅನ್ನು ಅವರು ಟ್ವಿಟ್ಟರಲ್ಲಿ ಓಪನ್ ಮಾಡಿದ್ದಾರೆ ಫ್ಯೂ ವರ್ಡ್ಸ್ ಎಬೌಟ್ ಯಶ್ ಸರ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸುದೀಪ್ ಅವರು ಇನ್ಸ್ಪೈರಿಂಗ್ ಇನ್ಫ್ಯಾಕ್ಟ್ ದರ್ಶನ್ ಅವರು ಬಹಳಷ್ಟು ಬಾರಿ ಸುದೀಪ್ ಅವರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡದೇ ಇರುವಂತಹ ಸಿಚ್ಯುವೇಶನ್ಗಳನ್ನು ನಾವು ನೋಡಿದ್ದೀವಿ ಅಭಿಮಾನಿ ಕೇಳಿದರೆ ಕಾಟೇರಾ ಸಿನಿಮಾ ನೋಡಿದ್ರೆ ಸರ್ ಹೆಸಂಟ್ ಎನಿ ಒನ್ ಟೋಲ್ಡ್ ಯು ಐ ಹ್ಯಾವೆಂಟ್ ಆಲ್ರೆಡಿ ಈಗಾಗಲೇ ನಾನು ಆ ಸಿನಿಮಾ ನೋಡಿಲ್ಲ ಅಂತ ನಿಮ್ಗೆ ಯಾರೂ ಹೇಳಿಲ್ವಾ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನೀವು ಟ್ವಿಟ್ಟರನ್ನು ಓಪನ್ ಮಾಡಿ ಇವತ್ತು ನೋಡಿದರೆ ಕಿಚ್ಚ ಸುದೀಪ್ ಅವರು ಟ್ರೆಂಡ್ ಆಗ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಮಾಡಿರುವಂತಹ ಟ್ವೀಟ್ಗಳು ವೈರಲ್ ಆಗ್ತಾ ಇವೆ ಆ್ಯಕ್ಚುಲಿ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಫ್ಲೈಟ್ ತಗೊಂಡಿದ್ದಾರೆ ಮೋಸ್ಟ್ಲಿ ಮ್ಯಾಕ್ಸ್ ಚಿತ್ರದ ಚಿತ್ರೀಕರಣದ ಕಾರಣಕ್ಕಾಗಿ ಅವರು ಚೆನ್ನೈಗೆ ಹೋಗ್ತಿದ್ದಾರೋ ಅಥವಾ ಫಾರಿನ್ಗೆ ಏನಾದರೂ ಇದ್ದಾರೋ ಗೊತ್ತಿಲ್ಲ ಯಾವ ವಿಚಾರವಾಗಿ ಅವರು ಫ್ಲೈಟ್ ತಗೊಳ್ತಾ ಇದ್ದಾರೆ ಅಂತ ಬಟ್ ಆ ಒಂದು ಬೋರ್ಡಿಂಗ್ ಟೈಮ್ ಅಂತ ಏನಿರುತ್ತಲ್ಲ ಸೊ ಆ ಬೋರ್ಡಿಂಗ್ ಟೈಮ್ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಆ ಒಂದು ಸಮಯದಲ್ಲಿ ಒಂದು ಆ್ಯಶ್ ಟ್ಯಾಗ್ ಆ್ಯಸ್ಕ್ ಕಿಚ್ಚ ಅನ್ನುವಂತಹ ಒಂದು ಥ್ರೆಡ್ಡನ್ನು ಅವರು ಟ್ವಿಟರ್ನಲ್ಲಿ ಓಪನ್ ಮಾಡಿದ್ದಾರೆ ಟ್ವಿಟರ್ ಇವಾಗ ಸದ್ಯಕ್ಕೆ ಎಕ್ಸ್ ಆಗಿದೆ ಎಕ್ಸ್ ಆ್ಯಪಲ್ಲಿ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಸೊ ಅವರ ಅಭಿಮಾನಿಗಳಿಂದ ಬಂದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಆಯ್ದ ಪ್ರಶ್ನೆಗಳಿಗೆ ಆಯ್ದ ಅಭಿಮಾನಿಗಳ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿದ್ದಾರೆ ಸೊ ಒಂದೊಂದು ಒಂದೊಂದು ಮುತ್ತು ಅಂತ ಹೇಳ್ಬೋದು ಅವರ ಉತ್ತರಗಳು ಬಟ್ ಅದರಲ್ಲಿ ಬಹಳ ಗಮನ ಸೆಳೀತಾ ಇರುವಂಥದ್ದು ಬಹಳ ವೈರಲ್ ಆಗ್ತಾ ಇರುವಂಥದ್ದು ಎರಡು ಪ್ರಶ್ನೆ ಮತ್ತು ಅದಕ್ಕೆ ಕಿಚ್ಚ ಸುದೀಪ್ ಅವರು ಕೊಟ್ಟಿರುವಂತಹ ಉತ್ತರಗಳು ಒಂದು ಒಬ್ಬ ಅಭಿಮಾನಿ ಬಹುಶಃ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ ಅಂತಲೇ ಅಂದ್ಕೊಳ್ಬೋದು ಅವರು ಯಶ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅನ್ನುವಂತಹ ಒಂದು ಪ್ರಶ್ನೆ ಕೇಳಿದ್ದಾರೆ ಫ್ಯೂ ವರ್ಡ್ಸ್ ಎಬೌಟ್ ಯಶ್ ಸರ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸುದೀಪ್ ಅವರು ಇನ್ಸ್ಪೈಯರಿಂಗ್ ಅಂತ ಹಾಕಿ ಅವರು ಲವ್ ಸಿಂಬಲನ್ನು ಒಂದು ಲವ್ ಸ್ಮೈಲಿಯನ್ನು ಹಾಕಿದ್ದಾರೆ ಸೊ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಅವರಿಗೆ ಹೋಲಿಸ್ಕೊಂಡ್ರೆ ಬಹಳ ಲೇಟಾಗಿ ಬಂದರು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಕಿಚ್ಚ ಸುದೀಪ್ ಅವರ ಜೂನಿಯರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಸೊ ತಮ್ಮ ಜೂನಿಯರ್ ಅಥವಾ ತಮ್ಮ ಕೌಂಟರ್ ಪಾರ್ಟ್ ಅಥವಾ ತಮ್ಮ ಕಲೀಗ್ ಬಗ್ಗೆ ಅವರು ಈ ರೀತಿ ಇನ್ಸ್ಪೈರಿಂಗ್ ಅಂತ ಇಷ್ಟು ಓಪನ್ ಆಗಿ ಕಿಚ್ಚ ಸುದೀಪ್ ಅವರು ಟ್ವಿಟ್ಟರ್ನಲ್ಲಿ ಹೇಳ್ಕೊಳ್ಳೋದು ನಿಜಕ್ಕೂ ಕನ್ನಡದ ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ನೋಡೋದಾದರೆ ಒಂದು ಹೆಲ್ದಿ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಕ್ಚುಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಆಕ್ಟಿವ್ ಅಂತಲೇ ಹೇಳ್ಬೋದು ಕೇವಲ ಅವರ ಸಿನಿಮಾಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಪೋಸ್ಟ್ಗಳನ್ನು ಮಾತ್ರ ಅವರು ಪೋಸ್ಟ್ ಮಾಡ್ಕೊಳ್ಳೋದನ್ನು ನಾವು ನೋಡಿದ್ದೀವಿ ವೆರಿ ರೇರ್ಲಿ ಅವ್ರು ಏನಾದರೂ ಯಾವುದಾದ್ರೂ ವಿಷಯ ಶೇರ್ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರದ್ದು ಯಾರ್ದೋ ಒಂದು ಸಿನಿಮಾದ ಟ್ರೈಲರ್ನ ಅವರು ಪೋಸ್ಟ್ ಹಾಕ್ಕೊಂಡಿರೋದು ಅದೆಲ್ಲ ವೆರಿ ರೇರ್ ಅಂತಲೇ ಹೇಳ್ಬೋದು ಸೊ ಯಶ್ ಸುದೀಪ್ ಅವರು ಆ್ಯಕ್ಚುಲಿ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ಟ್ವಿಟರಲ್ಲಿ ಸೊ ಈ ರೀತಿ ಯಶ್ ಅವ್ರ ಬಗ್ಗೆ ಯಾರೊಬ್ರು ಪ್ರಶ್ನೆ ಕೇಳಿದಾಗ ಇನ್ಸ್ಪೈರಿಂಗ್ ಅಂದರೆ ಸ್ಫೂರ್ತಿದಾಯಕ ಅನ್ನುವಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಈ ರೀತಿ ಒಂದೊಳ್ಳೆ ಬಾಂಧವ್ಯ ಇರುವಂತಹ ಒಂದು ಬೆಳವಣಿಗೆ ನಮ್ಮ ಚಿತ್ರರಂಗದ ಹೀರೋಗಳಲ್ಲಿ ಇರುವಂತಹ ಒಂದು ಹೊಂದಾಣಿಕೆ ಅಥವಾ ಈ ರೀತಿ ಪರಸ್ಪರ ಗೌರವ ಕೊಡುವಂತಹ ಗುಣ ನಿಜಕ್ಕೂ ನಮ್ಮ ಚಿತ್ರರಂಗದ ಬೆಳವಣಿಗೆಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಇದು ಸುದೀಪ್ ಅವರ ಒಂದು ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವವನ್ನು ಕೂಡ ಎತ್ತಿ ತೋರಿಸುತ್ತೆ ತಮಗಿಂತ ಕಿರಿಯರಾಗಿದ್ದರೂ ಕೂಡ ಅವರ ಬಗ್ಗೆ ಈ ರೀತಿ ಇನ್ಸ್ಪೈರಿಂಗ್ ಅಂತ ಹೇಳ್ಕೊಳ್ಳುವಂಥದ್ದು ಅವರ ಒಂದು ಕಲಿಕೆಯ ಕಲಿಕೆಯ ಕುರಿತಾಗಿ ಅವ್ರಿಗಿರುವಂತಹ ಒಂದು ಯೋಚನೆ ಬಗ್ಗೆ ಎಷ್ಟು ಕಲಿತರೂ ಇನ್ನೂ ಕಲಿತಾ ಇರಬಹುದು ಅನ್ನುವಂತಹ ಒಂದು ಅವರ ಒಂದು ಆ್ಯಟಿಟ್ಯೂಡ್ ಬಗ್ಗೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಂತಲೇ ಹೇಳ್ಬೋದು ಸೊ ಇದೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಆ್ಯಕ್ಚುಲಿ ಇನ್ನೊಬ್ರು ಅಭಿಮಾನಿ ಕೇಳಿದ್ದಾರೆ ಕಾಟೇರ ಸಿನಿಮಾ ನೋಡಿದ್ರ ಸರ್ ಕಾಟೇರಾ ಯಾವಾಗ ನೋಡ್ತೀರಾ ಸರ್ ಅಂತ ಒಬ್ಬರು ಕೇಳಿದ್ದಾರೆ ಅದಕ್ಕೆ ಕಿಚ್ಚ ಅವರು ಹ್ಯಂಟ್ ಎನಿ ಒನ್ ಟೋಲ್ಡ್ ಯು ಐ ಹ್ಯಾವಂಟ್ ಆಲ್ರೆಡಿ ಇದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನೋಡುವಾಗ ಏನು ಅರ್ಥ ಬರುತ್ತೆ ಅಂತಂದರೆ ನಿಮ್ಗೆ ಈಗಾಗಲೇ ನಾನಿನ್ನೂ ಆ ಸಿನಿಮಾನ ನೋಡಿಲ್ಲ ಅಂತ ಯಾರೂ ಹೇಳಿಲ್ವಾ ಅನ್ನುವಂತಹ ಅರ್ಥ ಬರುತ್ತೆ ತುಂಬ ಮಾರ್ಮಿಕವಾದಂತಹ ಉತ್ತರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮೊದಲನೇ ಸಲ ಓದಿದ ತಕ್ಷಣ ಅದು ಅರ್ಥ ಆಗೋಲ್ಲ ಏನು ಅಂತ ಹೆಸಂಟ್ ಎನಿ ಒನ್ ಟೋಲ್ಡ್ ಯು ಐ ಹ್ಯಾವೆಂಟ್ ಆಲ್ರೆಡಿ ಈಗಾಗಲೇ ನಾನು ಆ ಸಿನಿಮಾ ನೋಡಿಲ್ಲ ಅಂತ ನಿಮ್ಗೆ ಯಾರೂ ಹೇಳಿಲ್ವಾ ಅನ್ನೋ ರೀತಿಯಲ್ಲಿ ಅವೊಂದು ಉತ್ತರ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದರ ಅದರ ಅರ್ಥ ಏನು ಅಂತ ಆ್ಯಕ್ಚುಲಿ ಅದರ ಕೇಳಿರೋ ಪ್ರಶ್ನೆಗೆ ನೋಡಿದಾರಾ ಇಲ್ವಾ ಅಂತ ಅವರು ಉತ್ತರ ಕೊಟ್ಟಿಲ್ಲ ನಾನು ಇನ್ನೂ ನೋಡಿಲ್ಲ ಅಂತ ನಿಮಗೀಗಾಗಲೇ ಯಾರು ಹೇಳಿಲ್ವಾ ಅನ್ನೋ ಥರ ಉತ್ತರ ಕೊಟ್ಟಿದ್ದಾರೆ ಸೊ ಅವರಿಗೆ ನೋಡುವಂತಹ ಒಂದು ಇಂಟ್ರೆಸ್ಟ್ ಅಂತೂ ಡೆಫಿನೆಟಾಗಿ ಇದೆ ಅಂತ ಅನಿಸುತ್ತೆ ಬಟ್ ನೋಡಿದಿನಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಕಿಚ್ಚ ಸುದೀಪ್ ಅವರು ಮತ್ತು ದರ್ಶನ್ ಅವರ ಬಾಂಡಿಂಗ್ ಬಗ್ಗೆ ಮೊದಲಿದ್ದಂತಹ ಒಂದು ಸ್ನೇಹ ಸಂಬಂಧದ ಬಗ್ಗೆ ನಾವು ಹೇಳಬೇಕು ಅಂತಲೇ ಇಲ್ಲ ಕುಚಿಕ್ಕು ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅವರಿಬ್ಬರನ್ನು ಕೂಡ ಬಟ್ ಯಾವುದೋ ಒಂದು ಕಾರಣಕ್ಕೆ ಒಂದು ವೈಮನಸ್ಯ ಉಂಟಾಯಿತು ದರ್ಶನ್ ಮತ್ತು ಸುದೀಪ್ ಅವರ ಮಧ್ಯೆ ಬಟ್ ಎಲ್ಲೂ ಕೂಡ ಸುದೀಪ್ ಅವರು ತಮ್ಮ ಸ್ನೇಹಿತನನ್ನು ಬಿಟ್ಕೊಟ್ಟಿಲ್ಲ ಇಲ್ಲಿ ತನಕ ಹಲವಾರು ಸಂದರ್ಭಗಳಲ್ಲಿ ದರ್ಶನ್ ಅವ್ರ ಬಗ್ಗೆ ಬೇರೆ ಬೇರೆ ರೀತಿಯ ಆರೋಪಗಳು ಬಂದಾಗ ಟ್ವಿಟ್ಟರ್ ಮೂಲಕ ಟ್ವೀಟ್ ಮಾಡಿ ತಮ್ಮ ಸ್ನೇಹಿತರಾದಂತಹ ದರ್ಶನ್ ಅವರಿಗೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಯಾವಾಗಲೂ ಕೂಡ ತುಂಬ ಗೌರವದಿಂದಲೇ ಮಾತಾಡಿದ್ದಾರೆ ಇನ್ಫ್ಯಾಕ್ಟ್ ದರ್ಶನ್ ಅವರು ಬಹಳಷ್ಟು ಬಾರಿ ಸುದೀಪ್ ಅವರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡದೇ ಇರುವಂತಹ ಸಿಚ್ಯುವೇಶನ್ಗಳನ್ನು ನಾವು ನೋಡಿದ್ದೀವಿ ಅಂದರೆ ಮಾಧ್ಯಮಗಳಲ್ಲಿ ಪ್ರಶ್ನೆ ಕೇಳಿದಾಗ ಅವರು ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡದೇನೆ ಸುದೀಪ್ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡದೇನೆ ತಪ್ಪಿಸಿಕೊಂಡಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಅಂದರೆ ಹಿ ಚೋಸ್ ನಾಟ್ ಟು ಆನ್ಸರ್ ಎನಿ ಕ್ವಶನ್ಸ್ ರಿಲೇಟೆಡ್ ಟು ಸುದೀಪ್ ಸರ್ ಸೊ ಬಟ್ ಆದರೆ ಸುದೀಪ್ ಅವರು ಆ್ಯಕ್ಚುಲಿ ತುಂಬ ಗೌರವದಿಂದಾನೆ ಆ ಒಂದು ಸ್ನೇಹ ಯಾವಾಗಲೂ ಇರುತ್ತೆ ಅದು ಹೋಗಲ್ಲ ಅನ್ನೋ ರೀತಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ ಸೊ ಈಗ ಕೂಡ ಆ್ಯಕ್ಚುಲಿ ಕಾಟೇರ ಸಿನಿಮಾ ಬಗ್ಗೆ ಕೇಳಿದಾಗ ಈ ರೀತಿ ಸ್ವಲ್ಪ ಚಾಣಾಕ್ಷತೆಯ ಒಂದು ಉತ್ತರ ಕೊಟ್ಟು ಇದೇ ನಾವೀಗ ನೋಡಿದ್ದಾರೆ ಅಂತ ಅನ್ಕೋಬೇಕಾ ನೋಡಿಲ್ಲ ಅಂತ ಅನ್ಕೋಬೇಕಾ ಗೊತ್ತಿಲ್ಲ ಒಟ್ಟಿನಲ್ಲಿ ಸೊ ಈ ರೀತಿ ಒಂದು ಉತ್ತರ ಕೊಟ್ಟಿದ್ದಾರೆ ಈ ಎರಡು ಉತ್ತರಗಳು ಯಶ್ ಅವ್ರ ಬಗ್ಗೆ ಸುದೀಪ್ ಅವರು ಹೇಳಿರುವಂತಹ ಇನ್ಸ್ಪೈರಿಂಗ್ ಅನ್ನುವಂತಹ ಒಂದು ಟ್ವೀಟ್ ಆಗಿರ್ಬೋದು ಅಥವಾ ಕಾಟೇರಾ ಸಿನಿಮಾ ಬಗ್ಗೆ ಹೇಳಿರುವಂತಹ ಈ ಒಂದು ಟ್ವೀಟ್ ಆಗಿರ್ಬೋದು ಸಾಕಷ್ಟು ವೈರಲ್ ಆಗ್ತಾಯಿದೆ ಸೊ ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟುಹಾಕ್ತಾಯಿದೆ ಇನ್ ಎ ಪಾಸಿಟಿವ್ ವೇವ್ ಕೋರ್ಸ್ ಪಾಸಿಟಿವ್ ವೇ ಅಲ್ಲೇ ಚರ್ಚೆಗಳನ್ನು ಹಾಕ್ತಾ ಇದೆ ಹಾಗೆಯೇ ಇನ್ನೂ ಸಾಕಷ್ಟು ಕಲರ್ ಕಲರ್ ಪ್ರಶ್ನೆಗಳಿಗೆ ಕಲರ್ ಕಲರ್ ಉತ್ತರಗಳನ್ನು ಸುದೀಪ್ ಅವರು ಅವರದೇ ಶೈಲಿಯಲ್ಲಿ ಆ್ಯಕ್ಚುಲಿ ಗೊತ್ತಲ್ಲ ಅವ್ರದ್ದೊಂದು ಡಿಫ್ರೆಂಟ್ ಸ್ಟೈಲ್ ಇದೆ ಅವ್ರದ್ದೇ ಆದಂತಹ ಒಂದು ಹ್ಯೂಮರ್ ಸೆನ್ಸ್ ಇರುತ್ತೆ ಅವರ ಉತ್ತರಗಳಲ್ಲಿ ಅದೇ ರೀತಿ ಕಿಚ್ಚ ಸುದೀಪ್ ಅವರು ಉತ್ತರ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಮುಂದೆ ಈಗ ನೆಕ್ಸ್ಟ್ ಬಿಲ್ಲ ರಂಗ ಭಾಷಾ ಯಾವಾಗ ಬರುತ್ತೆ ಯಾವಾಗ ಶುರುವಾಗುತ್ತೆ ಅಂತ ಹೇಳುವಾಗ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಉತ್ತರ ಕೊಟ್ಟಿದ್ದಾರೆ ಯಾರೋ ಒಬ್ಬರು ಅಭಿಮಾನಿಗಳು ಅಭಿಮಾನಿ ಕೇಳಿದಂತಹ ಪ್ರಶ್ನೆಗೆ ಹಾಗೆಯೇ ಸಚಿನ್ ಅವ್ರ ಜೊತೆ ಇರುವಂತಹ ಒಂದು ಫೋಟೋನ ಹಾಕಿ ಇದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ಕೇಳಿದಾಗ ದಿಸ್ ಪಿಕ್ ಈಸ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಒನ್ ಫಾಂಡ್ ಮೆಮೊರಿ ಮೈ ಫ್ರೆಂಡ್ ಅಂತ ಹಾಕ್ಕೊಂಡಿದ್ದಾರೆ ಸೊ ಆ ರೀತಿ ಬೇರೆ ಬೇರೆ ಉತ್ತರಗಳನ್ನು ಕೇಳುವಾಗ ಬೇರೆ ಬೇರೆ ಪ್ರಶ್ನೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಹಾಗೆಯೇ ಇನ್ನೊಬ್ಬರು ಕೇಳಿದರೆ ಸರ್ ಯಾವಾಗಲೂ ನೀವು ಒಬ್ಬಂಟಿಯಾಗಿ ಹೋರಾಡ್ತಿರಲ್ಲ ಏನಾದರೂ ಒಂದು ವಿಷಯ ನಿಮಗೆ ಒಂದು ವಿಷಯ ಒಂದು ವಿಷಯದಲ್ಲಿ ಒಂದು ವಿಷಯದಲ್ಲಿ ಹಿನ್ನಡೆ ಏನಾದರೂ ಆದಾಗ ನಿಮಗೆ ಚಿತ್ರರಂಗದಲ್ಲಿ ನೀವು ಒಬ್ಬರೇ ಹೋರಾಡ್ತಿರಲ್ಲ ಬೇರೆ ಯಾರೂ ನಿಮ್ಮ ಪರವಾಗಿ ವಹಿಸ್ಕೊಂಡು ಮಾತಾಡ್ಲಿಕ್ಕೆ ಬರಲ್ವಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಇಲ್ಲ ಎಲ್ಲರೂ ನನಗೆ ಒಳ್ಳೆ ಫ್ರೆಂಡ್ಸೇನೆ ಬಟ್ ನಾನು ಒಬ್ಬನೇ ಹ್ಯಾಂಡಲ್ ಮಾಡುವಂತಹ ಕೆಪ್ಯಾಸಿಟಿ ನನಗಿದೆ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸೊ ಹಾಗೆ ಸೊ ಒಬ್ಬೊಬ್ಬರ ಬಗ್ಗೆ ಯಾರೋ ಒಂದು ಫಾರ್ ಎಕ್ಸಾಂಪಲ್ ಈಗ ಅಲ್ಲು ಅರ್ಜುನ್ ಬಗ್ಗೆ ಕೇಳಿದಾಗ ಅಲ್ಲ ತಲಪತಿ ವಿಜಯ್ ವಿಜಯ್ ಅವ್ರ ಬಗ್ಗೆ ಕೇಳಿದಾಗ ಫೋಕಸ್ಡ್ ಅಂತ ಹೇಳಿದ್ದಾರೆ ಹಾಗೆಯೇ ಇನ್ನೊಬ್ಬರು ಹೌ ಡೂ ಯು ಕೀಪ್ ಯುವರ್ ಸೆಲ್ಫ್ ಮೋಟಿವೇಟೆಡ್ ಎವ್ರಿ ಡೇ ಸರ್ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ ನೀವು ಹೆಂಗೆ ಯಾವಾಗಲೂ ಮೋಟಿವೇಟ್ ಆಗಿರ್ತೀರಾ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ ಕೇಳಿದಾಗ ದಿಸ್ ಈಸ್ ದ ಸೀಕ್ರೆಟ್ ನೀಡ್ ಟು ಕ್ರ್ಯಾಕ್ ಈ ಒಂದು ಸೀಕ್ರೆಟ್ನ ನೀವೇ ಕ್ರ್ಯಾಕ್ ಮಾಡಿ ಅಂತ ಉತ್ತರ ಕೊಟ್ಟಿದ್ದಾರೆ ಸೊ ಆ ರೀತಿ ಅರ್ಜುನ್ ಬಗ್ಗೆ ಕೇಳಿದಾಗ ಮಿಸ್ಟರ್ ಪರ್ಫೆಕ್ಟ್ ಅಂದಿದ್ದಾರೆ ಹಾಗೆಯೇ ಮಹೇಶ್ ಬಾಬು ಅವ್ರ ಬಗ್ಗೆ ಕೇಳಿದಾಗ ಪ್ರಿನ್ಸ್ ಅಂತ ಹೇಳಿದ್ದಾರೆ ಈ ರೀತಿ ಸಾಕಷ್ಟು ತುಂಬ ಧನಾತ್ಮಕವಾದಂತಹ ಉತ್ತರಗಳನ್ನು ಕಿಚ್ಚ ಸುದೀಪ್ ಅವರು ತಮ್ಮ ಅಭಿಮಾನಿಗಳ ಜೊತೆಗೆ ಈ ಟ್ವೀಟ್ ಮೂಲಕ ಕಳೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮಗೆ ಯಶ್ ಅವ್ರ ಬಗ್ಗೆ ಅವರು ಇನ್ಸ್ಪೈರಿಂಗ್ ಅಂತ ಹೇಳಿರುವಂಥದ್ದು ಅಥವಾ ಈ ಕಾಟೇರ ಸಿನಿಮಾ ಯಾವಾಗ ನೋಡ್ತೀರಾ ಸರ್ ಅಂತ ಕೇಳಿದ ಪ್ರಶ್ನೆಗೆ ನಾನಿನ್ನೂ ಈ ಸಿನಿಮಾ ನೋಡಿಲ್ಲ ಅಂತ ನಿಮ್ಗೆ ಯಾರು ಹೇಳಿಲ್ವಾ ಅಂತ ಹೇಳಿರೋದಾಗಿರ್ಬೋದು ಇದು ಸಾಕಷ್ಟು ಈಗ ಚರ್ಚೆಗೆ ಒಳಪಡ್ತಾ ಇದೆ ಕಿಚ್ಚ ಅವರ ಹ್ಯೂಮರ್ ಸೆನ್ಸ್ ಪ್ಲಸ್ ಅವರೊಂದು ಅವರ ಒಂದು ಧನಾತ್ಮಕ ಒಂದು ಆ್ಯಟಿಟ್ಯೂಡನ್ನು ಎತ್ತಿ ತೋರಿಸ್ತಾ ಇದೆ ಸ್ನೇಹಿತರೆ ಕಿಚ್ಚ ಸುದೀಪ್ ಅವರು ಯಾ ಎಂತಹ ಅದ್ಭುತ ನಟ ಅಂತ ನಮಗೆ ಡೆಫಿನೆಟಾಗಿ ಗೊತ್ತು ಬಟ್ ಅಟ್ ದ ಸೇಮ್ ಟೈಮ್ ಅವರ ಹ್ಯೂಮರ್ ಸೆನ್ಸ್ ಆಗಿರ್ಬೋದು ಅಥವಾ ಅವರ ಮಾತಿನ ಶೈಲಿ ಅಥವಾ ಅವರ ಇಂಟೆಲಿಜೆನ್ಸ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ನಮಗೆ ಬಿಗ್ ಬಾಸ್ ಏನೊಂದು ವೀಕೆಂಡ್ ಎಪಿಸೋಡ್ಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ಈಗ ಈ ರೀತಿ ಯಶ್ ಅವ್ರ ಬಗ್ಗೆ ದರ್ಶನ್ ಅವರ ಕಾಟೇರ ಸಿನಿಮಾ ಬಗ್ಗೆ ಈ ರೀತಿ ಉತ್ತರ ಕೊಟ್ಟಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ